Yes, sir. That's power, sir. Yes. Power. Police inspector violates the law. Sir, police inspector. Sir, ಲ್ಯಾಂಡ್ ಮಾಫಿಯಾ ತರ ರೌಡಿಸಂ ತರ ಅವರು ಏನು ಅವ್ರಿಗೆ ಪೊಲೀಸ್ ಸಪೋರ್ಟ್ ಮಾಡ್ತಾ ಇದ್ದಾನ ನಾವು ಇಷ್ಟೊಂದು ಕೋರ್ಟ್ ಆರ್ಡರ್ ತಗೊಂಡು ಕೂಡ ನಮಗೆ ಯಾವುದೇ ತೀರ ನಮಗೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಇಲ್ಲ ಪೊಲೀಸು. ದಯವಿಟ್ಟು ಪೊಲೀಸ್ನವ್ರು ಕೇಳ್ಕೊತಾ ಇದ್ದೀನಿ, ಕೋರ್ಟ್ ಆರ್ಡರ್ನ ನೀವು ಫಾಲೋ ಮಾಡಿ, ಕೋರ್ಟ್ ಆರ್ಡರ್ನ ನೀವು ಫಾಲೋ ಮಾಡಿ ಅಂತ ನಾನು ಕೇಳ್ಕೊಂಡಿರತಕ್ಕಂಥ ಉದ್ದೇಶ ನಮ್ಮ ಕ್ಲೈಂಟ್ ಸಯ್ಯದ್ ಫಯಾಜ್ ಅವ್ರಿಗೆ ಕೋರ್ಟಲ್ಲಿ ಆದೇಶ ಆಗಿದ್ದರೂ ಸಹ ಅವರು ಏನು ಸದರಿ ಜಾಗ ಏನಿದೆ ಆ ಜಾಗದಲ್ಲಿ ಕನ್ಸ್ಟ್ರಕ್ಷನ್ ಆಗಲಿ ಯಾವುದೇ ಆ್ಯಕ್ಟಿವಿಟಿ ಮಾಡೋದು ಮತ್ತು ಇವ್ರ ಪರವಾಗಿ ಇಂಜಂಕ್ಷನ್ ಗ್ರ್ಯಾಂಟ್ ಆದರೂ ಸಹ ಅಲ್ಲಿ ಇವರ ಆಪೊನೆಂಟ್ ಪಾರ್ಟಿ ಆದಂಥ ತೋಪಿಕ್ ಮತ್ತು ಇತರರು ದೇ ಆರ್ ಗೋನ್ ವಿತ್ ದಿ ಕನ್ಸ್ಟ್ರಕ್ಷನ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇದನ್ನು ತಡಿಬೇಕು ಅಂತ ಹೇಳಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಾಗಲೂ ಸಹ ಯಾವುದೇ ರೀತಿ ಸಯ್ಯದ್ ಫಯಾಜ್ ಅವರಿಗೆ ಹೆಲ್ಪ್ ಮಾಡ್ತಾ ಇಲ್ಲ ಪೊಲೀಸ್ನವರು. ಹೈಯರ್ ಆಫೀಸರ್ಗಳು ಸಹ ಅವರಿಗೆ ಸಪೋರ್ಟ್ ಮಾಡಿ ಕೋರ್ಟ್ ಆರ್ಡರ್ನ ಇಂಪ್ಲಿಮೆಂಟ್ ಮಾಡಿ ಅಂತ ಕೇಳಿದ್ರೂ ಸಹ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ರಾಮಮೂರ್ತಿನಗರ ಪೊಲೀಸ್ ಸ್ಟೇಷನಲ್ಲಿ ಇದರಿಗೆ ಒಂದು ಸ್ವಲ್ಪ ಸರಿಯಾದ ಕ್ರಮ ಕೈಗೊಳ್ಳಬೇಕು, ಅವರು ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಈ ಮೀಡಿಯಾ ಮುಖಾಂತರ ತಮ್ಮಲ್ಲಿ ಅವರಲ್ಲಿ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಅಲ್ಲಿ ಇರೋಂಥ ಒಂದು ಸಯ್ಯದ್ ಫಯಾಜ್ ಅವರು ಮತ್ತು ಇವರು ನಾವೆಲ್ಲ ಹೋಗಿ ಕಾಂಪಿಟೆಂಟ್ ಅಥಾರಿಟಿ BBMP ಆ್ಯಂಡ್ ಪೊಲೀಸ್ ಅಥಾರಿಟಿಗೆ ಅಪ್ರೋಚ್ ಮಾಡಿದರು, ಪ್ರಾಪರ್ ನೋ ರೆಸ್ಪಾನ್ಸ್. ಅದರಿಂದ ಮುಂದೆ ನಮಗೆ ಮೀಡಿಯಾ ಅವರು ಸಹಾಯ ಮಾಡ್ತೀವಿ ಅಂತ ತಮ್ಮ ಮುಂದೆ ಬಂದು ಈ ಇರೋಂಥ ಒಂದು ಥ್ರೆಟ್ಟನ್ನು ತಮ್ಮ ಮುಂದೆ ಹೇಳಿದ್ದೀವಿ. ಮೊನ್ನೆ ಗೌರವಾನ್ವಿತ ನ್ಯಾಯಾಲಯಗಳ ಆದೇಶವನ್ನು ಕೂಡ ಅವರು ಧಿಕ್ಕರಿಸಿ ಅವರ ಒಂದು ಕಾರ್ಯಬದ್ಧತೆಯನ್ನು ಮಾಡಿದೆ. ಸಾಮಾಜಿಕ ನ್ಯಾಯನ ಮಾನವ ಹಕ್ಕುಗಳನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರೆ, ಇಂಥವನ್ನೆಲ್ಲ ಅವಾಯ್ಡ್ ಮಾಡಬೇಕು. ಮುಂದೆ ಯಾರಿಗೂ ಈ ರೀತಿ ಆಗಬಾರ್ದು. ಶ್ರೀ ಸಾಮಾನ್ಯರು ಕೋರ್ಟ್ಗೆ ಬಂದ ಕಕ್ಷಿದಾರರಿಗೆ ಒಳ್ಳೆ ನ್ಯಾಯ ದೊರೆಸಿಕೊಡ್ಬೇಕು. ಅದರಲ್ಲಿ ಕಾರ್ಯಾಂಗದ ಪಾತ್ರ ತುಂಬ ಇದಿದೆ, ಅವರೆಲ್ಲ ಫೇಲ್ಯೂರ್ ಆಗ್ತಾ ಇದ್ದಾರೆ, ಅದನ್ನು ತಡಿಬೇಕಂತ ತಮ್ಮ ಮುಂದೆ ಕೇಳಿಕೊಂಡು ಧನ್ಯವಾದಗಳು ನಮ್ಮ TV ಮಾಧ್ಯಮಕ್ಕೆ. ಥ್ಯಾಂಕ್ ಯು ಫಾರ್ ಆಲ್ ಅಂಡ್